ಗರಿಷ್ಠ ಮಟ್ಟಕ್ಕೆ ಸೇರಲು ನಾರಾಯಣಪುರ ಡ್ಯಾಮ್. ಇಂದಿನ ನಾರಾಯಣಪುರ ಡ್ಯಾಮ್ ಮಟ್ಟ ಮತ್ತು ಒಳ ಹರಿವು. ಇದಕ್ಕೂ ಮುಂಚೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್. ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾವು ನಾರಾಯಣಪುರ ಜಲಾಶಯ ಮಟ್ಟ ಮತ್ತು ಒಳ ಹರಿವು ಪೂರ್ತಿ ವಿವರಗಳನ್ನು ನೋಡ್ತಾ ಇದ್ದೀವಿ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ನಿಂದ ಭಾರಿ ಮಳೆ ಮತ್ತು ಗುಡುಗು ಮಿಂಚಿನಿಂದ ಭಾರಿ ಬಂದು ನೀರು ಸೇರುತ್ತಾ ಇದೆ. ಮುಖ್ಯವಾಗಿ ನಾವು ನೋಡಿದರೆ ಉತ್ತರ ಒಳನಾಡು ಕರ್ನಾಟಕ, ಅದೇ ವಿಧವಾಗಿ ಕರಾವಳಿ ಕರ್ನಾಟಕ ಎಲ್ಲಿ ಅತಿ ಭಾರದಿಂದ ಮಳೆ ಸುರಿತಾ ಇದೆ. ಇದರಿಂದ ವಿವಿಧ ಡ್ಯಾಮ್ಗಳಲ್ಲಿ ನೀರಂಬದು ಬಂದು ಸೇರುತ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಾವು ನಾರಾಯಣಪುರ ಜಲಾಶಯ ವಿವರಗಳನ್ನು ನಾವು ನೋಡಿದರೆ ಗರಿಷ್ಠ ಜಲಾಶಯ ಮಟ್ಟ ಬಂದು 492.25 ಮೀಟರ್ಸ್ ಅಂಬದು ಇದ್ದರೆ ಇದಕ್ಕೆ 488.66 ಮೀಟರ್ಸ್ ಅಂಬದು ನೀರು ಬಂದು ಸೇರಿದೆ. ಅದೇ ವಿಧವಾಗಿ ಜಲಾಶಯ ನಾರಾಯಣಪುರ ಜಲಾಶಯ ಸಾಮರ್ಥ್ಯ ಬಂದು 33.3 TMC ಅಂಬದು ಇದ್ದರೆ 19.46 TMS ಅಂಬದು ನೀರು ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ನಾವು ಒಳ ಹರಿವಿನ ನೀರು ಅನ್ನು ನೋಡಿದರೆ ಇನ್ಫ್ಲೋ ಆಫ್ ಡ್ಯಾಮಿನ ನೀರನ್ನು ನಾವು ನೋಡಿದರೆ 11,714 ಕ್ಯೂಸೆಕ್ಗಳು ಒಳ ಹರಿವನ್ನು ಹರಿವಿನ ನೀರಂಬುದು ಬಂದು ನೀರು ಸೇರುತ್ತಾ ಇದೆ. ಇನ್ನು ಹೊರ ಹರಿವಿನ ಜಲಾಶಯ ನೀರು ಬಂದು 215 ಕ್ಯೂಸೆಕ್ಗಳು. ಒಟ್ಟು ಡ್ಯಾಮಿನ ಒಟ್ಟು ಇಳುವರಿ ನೀರು ಬಂದು 5.76 TMS ಅಂಬದು ನೀರು ಬಂದು ಸೇರಿದೆ. ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸಿನದು ನೋಟಿಫಿಕೇಷನ್ ಆಗುತ್ತವೆ. ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.